ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತು ಕ್ಯೂ ಪಿ ಎಲ್ ಅಂದ್ರೆ ಏನು ಅಂತ, ಯಾಕೆ ಮಾಡ್ತಿದ್ದೀವಿ, ಯಾಕೆ ಕಾಸಿಗೆ ಮಾಡ್ತಿದ್ದೀವಿ ಅಂತ. ಆಡ್ತೀವೋ ಬಿಡ್ತೀವೋ ಒಟ್ಟಿನಲ್ಲಿ ಗ್ರೌಂಡ್ ಅಲ್ಲಿ ಆಟಿಟ್ಯೂಡ್ ಇಂಪಾರ್ಟೆಂಟ್ ಅಷ್ಟೇ. ರೌಡಿ ಬೇಬಿ ಇದ್ದಂಗೆ ಫುಲ್ಲು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಸು ನೀವೆಲ್ಲರೂ ಸಕ್ಕತ್ತಾಗಿ ಬಿಂದಾಸಾಗಿ ಆರಾಮಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. 20 ಡೇಸ್ ಸ್ವಲ್ಪ ಹೋಮ್ ಸಿಕ್ನೆಸ್ ಆಗಿತ್ತು, ಮನೇಲೇ ಇದ್ದೆ. ಆ್ಯಂಡ್ ನಾನು ಕಾಲು ಇಟ್ಟದಾಗ ತುಂಬ ಅಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರಿ, ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಎಲ್ಲ ಮಾಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಒಂದು ಪ್ರೀತಿ, ನೀವು ತೋರಿಸಿದಂಥ ಪ್ರೀತಿಗೆ ನಾನು ಇಷ್ಟು ಬೇಗ ಹುಷಾರಾಗಿ ಹೀಲಾಗಿ ವಾಪಸ್ ಬಂದಿದ್ದೀನಿ ಸೂಪರ್ ಎನರ್ಜೆಟಿಕ್ ಆಗಿ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಆಲ್. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತು ಕ್ಯೂ ಪಿ ಎಲ್ ಅಂದರೆ ಏನು ಅಂತ, ಯಾಕೆ ಮಾಡ್ತಿದ್ದೀವಿ, ಯಾಕೆ ಕಾಸಿಗೆ ಮಾಡ್ತಿದ್ದೀವಿ ಅಂತ. ಕ್ವೀನ್ಸ್ ಪ್ರೀಮಿಯರ್ ಲೀಗ್ ವುಮೆನ್ಸ್ ಕ್ರಿಕೆಟ್ ಟೋರ್ನಮೆಂಟ್ ಮಾಡ್ತಿದ್ದೀವಿ. ಸೊ ಇವತ್ತು ನಮಗೆ NMK ಆರ್ ವಿ ಕಾಲೇಜ್ ಗ್ರೌಂಡಲ್ಲಿ ಆರ್ ವಿ ಕಾಲೇಜ್ ಫಿಸಿಯೋಥೆರಪಿ ಅವರು ಏನಿದ್ದಾರೆ ಸ್ಟೂಡೆಂಟ್ಸು ಒಂದು ಇವೆಂಟ್ ಮಾಡ್ತಿದ್ದಾರೆ, ಕಾಲೇಜಲ್ಲಿ ಇವೆಂಟ್ ನಡೀತಿದೆ. ಅದೇನಪ್ಪ ಅಂದರೆ ಅವರು ಆ್ಯಕ್ಚುಲಿ ಕ್ರಿಕೆಟ್ ಟೋರ್ನಮೆಂಟ್ ಮಾಡ್ತಿದ್ದಾರೆ, ಜಸ್ಟ್ ಗರ್ಲ್ಸ್ ಸಪ್ರೇಟ್ ಬಾಯ್ಸ್ ಸಪ್ರೇಟ್ ಕ್ರಿಕೆಟ್ ಟೋರ್ನಮೆಂಟ್ ಮಾಡ್ತಿದ್ದಾರೆ. ಸೊ ಇನ್ನು ಖುಷಿ ಏನಪ್ಪ ಅಂದರೆ ಬಂದು ನಿಮ್ಮ ಕ್ಯೂಎನ್ಸ್ ಪ್ರೀಮಿಯರ್ ಲೀಗ್ ಒಂದು ಟೀಮ್ ಮಾಡಿಕೊಂಡು ನಮ್ಮ ಕಾಲೇಜ್ ಅವ್ರ ಜೊತೆ ಒಂದು ಮ್ಯಾಚ್ ಆಡಿ ಅಂತಂದರು. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾಗೆ ಅಷ್ಟೇ ನರ್ವಸ್ನೆಸ್ ಇದೆ, ವೈ ಬಿಕಾಸ್ ಯಾರಾದರೂ ಯಾರೂ ಪ್ರಾಕ್ಟೀಸ್ ಮಾಡಿಲ್ಲ, ಫ್ಲೂಕಲ್ಲಿ ಬಂದಿದ್ದೀವಿ, ಫುಲ್ಲು ಎನರ್ಜೆಟಿಕ್ಕಾಗಿ ಬಂದಿದ್ದೀವಿ ಆಡೋಣ ಕ್ರಿಕೆಟ್ ಅಂದರೆ. ನಮಗೂ ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಅವ್ರ ಜೊತೆ ಆಡಿದ್ರೆ. ಆ್ಯಂಡ್ ಅವರೆಲ್ಲ ಫುಲ್ಲು ಪ್ರೊಫೆಷ್ನಲ್ಸ್ ಅಂತಂದರೆ ತುಂಬ ಕಲ್ತಿರೋರಂತೆ, ನಾವೆಲ್ಲ ಏನೂ ಕಲಿದ ಫೀಲ್ಡಿಗೆ ಇಳಿತಿದ್ವಿ. ಸೊ ಲೆಟ್ಸ್ ಸಿ, ಗೆದ್ರೆ ಖುಷಿ ಸೋತ್ರೂ ಖುಷಿ, ಯಾಕಂದರೆ ಇನ್ನು ಹೊಸದಾಗಿ ಏನೋ ಕಲಿತಿದ್ದೀವಿ. ಆ್ಯಂಡ್ ಒಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಆಗುತ್ತೆ ನೆಕ್ಸ್ಟ್ ನಮಗೆ ಅಪ್ಕಮಿಂಗ್ ನಮ್ದು ಏನು ಮ್ಯಾಚ್ ಇದೆ ಕ್ವೀನ್ಸ್ ಪ್ರೀಮಿಯರ್ ಲೀಗ್ಗೆ, ಅವಾಗ ಸ್ವಲ್ಪ ಎನರ್ಜಿ ಬೂಸ್ಟ್ ಆಗುತ್ತೆ. ಸೊ ಲೆಟ್ ಸಿ. ಆ್ಯಂಡ್ ಕ್ರಿಕೆಟ್ ಆಡಬೇಕಾದ್ರೆ ಈ ಬ್ಲಾಗ್ ಇರುತ್ತೆ ಸೊ ಆಮೇಲೆಲ್ಲ ಯಾರು ಅಯ್ಯೋ ನೀ ಕ್ರಿಕೆಟ್ ಬ್ಯಾಟ್ ಇಟ್ಕೊಳಕ್ಕೆ ಅದೆಲ್ಲ ಹೇಳ್ಬಿಡಿ ಆಯಿತಾ. ಸೊ ಸ್ವಲ್ಪ ಬೇಜಾರಾಗುತ್ತೆ ಇವಾಗ, ಒಂದೊಂದೇ ಹೆಜ್ಜೆ ಇಟ್ಟು ಕಲಿತಾ ಇದ್ದೀನಿ. ಸೊ ನೀಡ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಆ್ಯಕ್ಚುಲಿ ಹುಡುಗಿರೆಲ್ಲ ಇದ್ದಾರೆ ಇಲ್ಲಿ. ಸೊ ಅಲ್ಲೆಲ್ಲ ನೋಡಿ ಪಾಪ, ಕಾಲೇಜವರು 10 ಗಂಟೆಗೆ ಅಂತ ಹೇಳಿದ್ರು, ನಾವು ಶಾರ್ಪ್ 10 ಗಂಟೆಗೆ ಬಂದ್ವಿ. ಸೊ ಅದು ನೋಡಿದ್ರೆ ಏನೋ ಬಿಕಾಸ್ ಆಫ್ ಸಮ್ ರೀಸನ್ 1 ಅವರ್ ಮುಂದೆ ಪೋಸ್ಟ್ ಆಗಿದೆ, ಹಾಗಾಗಿ ಸ್ವಲ್ಪ ಹುಡುಗಿರೆಲ್ಲ ಪಾರ್ಕಿಗೆ ಬಂದು ಹರಟೆ ಹೊಡಿತಿದ್ದಾರೆ. ಅವ್ರ ಹತ್ರ ಹೋಗಿ ಸ್ವಲ್ಪ ಮಾತಾಡೋಣ, ಲೆಟ್ಸ್ ಗೋ. ನೀವೆಲ್ಲ ಅನ್ಕೊಂತಿರ್ಬೋದು ಇವಳೇನು ಚೂಡಿದಾರ ಹಾಕೊಂಡು ಬಂದು ಕ್ರಿಕೆಟ್ ಆಡ್ತೀನಿ ಅಂತಿದ್ದಾರೆ. ನೋ, ನನಗೆ ಆ್ಯಕ್ಚುಲಿ ಫಸ್ಟ್ ಅವ್ರು ಕೇಳಿದ್ದು ಗೆಸ್ಟ್ ಆಗಿ, ಆಮೇಲೆ ಕ್ವೀನ್ಸ್ ಪ್ರೀಮಿಯರ್ ಬಗ್ಗೆ ಕೇಳಿ ನಿಮ್ಮದು ಒಂದು ಮ್ಯಾಚ್ ಕಟ್ಕೊಂಡು ಬನ್ನಿ ಅಂತ ಹೇಳಿದ್ದು. ಸೊ ಫಸ್ಟು ಸ್ಟೇಜ್ ಮೇಲೆ ಹೋದಾಗ ಪಾಪ ಅವ್ರಿಗೆಲ್ಲ ಯಾರಿಗೂ ಗೊತ್ತಿರಲಿಲ್ಲ, ಅವರೆಲ್ಲ ಅದಕ್ಕೆ ಟ್ರ್ಯಾಕಲ್ಲಿ ಬಂದಿದ್ದಾರೆ, ನಾವು ಅವಳು ಚೂಡಿದಾರಲ್ಲಿ ಬಂದಿದ್ದೀನಿ. ಸೊ ಅದು ಇವೆಂಟ್ ಆಗಿದ ತಕ್ಷಣ ನೆಕ್ಸ್ಟ್ ಮೂಮೆಂಟ್ ಡ್ರೆಸ್ ಕ್ಲೀನ್ ಮಾಡ್ಕೊಂಡು ಗ್ರೌಂಡಿಗೆ ಅಕ್ಕ ಎಂಟ್ರಿ. ಓಕೆ, ಅವ್ರ ಹತ್ರ ಮಾತಾಡೋಣ, ಓಕೆನಾ? ಹಾಯ್ ಗರ್ಲ್ಸ್. ಹಾ, ಇವರ ಹೆಸರು ಶ್ರುತಿ. ಹಾಯ್. ಹಲೋ. ಕವಿತಾ. ಎಸ್. ಅರ್ಪಿತಾ. ಹಾಯ್. ಮಮತಾ ರಾಹುತ್. ಅಕ್ಷತಾ. ಎಸ್. ಎಲ್ಲರೂ ಹೇಗಿದ್ದೀರಾ, ಹೇಗೆ ಅನಿಸ್ತಿದೆ, ಹೌ ಯು ಫೀಲಿಂಗ್, ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಇದು ಇದು ಆ್ಯಕ್ಚುಲಿ ಜೋಶ್, ಅವಾಗಲೇ ನನಗೆ ಕೇಳ್ತಿಲ್ಲ. ಸೊ ಹೇಗೆ ಅನಿಸ್ತಿದೆ? ಸೂಪರ್ ಎಕ್ಸೈಟೆಡ್ ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲರೂ ಮೀಟ್ ಆಗಿ, ಐ ಮೀನ್ ಓನ್ಲಿ ದ ಗರ್ಲ್ಸ್ ಎಸ್ಪೆಷಲಿ, ಗಂಡನ ಜೊತೆ ಲೈಕ್ ಗೆಟ್ ಟುಗೆದರ್ ತರ. ನನಗಿನ ಮದುವೆ ಆಗಿಲ್ಲ, ಇವರಿಷ್ಟು ಸಿಂಗಲ್, ನಾನು ಸಿಂಗಲ್, ನಾನು ಸಿಂಗಲ್, ನಾವು ಈಗ ಸಿಂಗಲ್. ಹಂಗೆ ಇವತ್ತೊಂದು ದಿನಕ್ಕೆ ಇವರೆಲ್ಲ ಸಿಂಗಲ್, ನಾನು ಇನ್ನೊಂದು 5 ವರ್ಷ ಸಿಂಗಲ್, ಆಮೇಲೆ ಮಿಂಗಲ್. ನೀವು ಪಡ್ತಿರೋ ಕಷ್ಟ ನೋಡಿ ನನಗೆ, ನಿಮ್ಮ ಕಷ್ಟನ ನಾನೇ ಇಲ್ಲ ಪಾಪ ಅಂದರೆ ಮಕ್ಕಳು ಸಾಕೋದು, ಅವ್ರಿಗೆ ತಿನ್ಸೋದು, ಅವ್ರಿಗೆ ಎಲ್ಲ ಮಾಡೋದೆಲ್ಲ ನನಗೆ, ನಿಮ್ಮ ಅರ್ಧ ಕೆಲಸನ ಹೆಗ್ಲು ಮೇಲೆ ಹೊತ್ಕೊಂಡು ನಾನು ಮಾಡ್ತಿದ್ದೀನಿಲ್ಲ. ಬೇಡ, ಇವಾಗ ನಿಮಗೆ ಆಗಿ ಆರಾಮಾಗಿದ್ದೀನಿ, ಹಿಂಗೆ ಇರ. ಸೊ ಆಕ್ಚುಲಿ ಇದು ಒಂದೇನು ಗೊತ್ತಾ, ಜ
ಜನರಲ್ ಆಗಿ ಬೇರೆ ಕಾಲೇಜಸ್ಗೆ ಈವೆಂಟ್ಸ್ಗೆಲ್ಲ ಗೆಸ್ಟ್ ಆಗಿ ಹೋಗೋದು ಡಿಫ್ರೆಂಟು, ಆ್ಯಂಡ್ ಫಸ್ಟ್ ಟೈಮ್ ಈ ಥರದ್ದೊಂದು ಆಪರ್ಚುನಿಟಿ ಕೊಟ್ಟಿರೋದು ನಿಜವಾಗ್ಲೂ ಥ್ಯಾಂಕ್ಸ್ ಟು ಕ್ಯೂ ಪಿ ಎಲ್. ಫಸ್ಟ್ ಕ್ಯೂ ಪಿ ಎಲ್ಲಲ್ಲಿ ಬರೀ ಹೆಣ್ಮಕ್ಳು ಅಂದರೆ ಕ್ರಿಕೆಟು ಸುಮಾರು ಸಲ ಬಾಕ್ಸ್ ಕ್ರಿಕೆಟ್ ಎಲ್ಲ ಆಡಿದ್ವಿ, ಆದರೆ ಹುಡುಗರ ಜೊತೆ ಮಿಕ್ಸಲ್ಲಿ ಆಡಿದ್ವಿ ಇಬ್ಬಿಬ್ರು ಪ್ಲೇಯರ್ಸ್ನ. ಆದರೆ ಇದು ಎಂಟೈರ್ ಟೀಮ್ 11 ಪ್ಲೇಯರ್ಸು ಗರ್ಲ್ಸೇ ಆಡ್ತಿರೋದು, ಅದು ಸ್ಪೆಷಲ್. ಆ್ಯಂಡ್ ಇವತ್ತು ಒಂದು ಆಪರ್ಚುನಿಟಿ ನಮಗೆ ಬೇರೆ ಕಾಲೇಜ್ ಅವ್ರ ಮೇಲೆ ಆಡ್ತಿರೋದು, ಲೈಕ್ ಫೀಲಿಂಗ್ ಲೈಕ್ ರಿಯಲ್ ಪ್ಲೇಯರ್ಸ್ ತರ ಒಬ್ಬ. ವಾವ್, ಫೀಲ್ ಮಾತ್ರ ಬೇಡ, ಆಡೋಣ. ನಿಮಗೆ ಅನ್ನಿಸ್ತಿದೆ ಅಕ್ಷಿತಾ ಅವರೇ? ಆ್ಯಕ್ಚುಲಿ ಅದೇ, ನಾನು ಕವಿತಾ ಎಲ್ಲ ಮಾತಾಡ್ಕೊಂಡು ಬರ್ತಾ ಇದ್ವಿ. ಲೈಕ್ ಕಾಲೇಜಲ್ಲಿ ಫೆಸ್ಟು ಯೂಶ್ವಲಿ ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ, ಆ್ಯಂಡ್ ಇಟ್ ವಾಸ್ ಗ್ರೇಟ್ ಡೇ. ಸೊ ಅದರಲ್ಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್ ಅಂತ ಅಂದರೆ ನಮಗೂ ಅದೇ ಫೀಲ್ ಬರ್ತದೆ. ಎಕ್ಸಾಕ್ಟ್ಲಿ, ನನಗೆ ಆ್ಯಕ್ಚುಲಿ ಹೇಳಿದಾಗ ಅಪ್ಪ ನನ್ನ ಎಷ್ಟೋ ವರ್ಷ ಕಾಲೇಜ್ಗೆ ಹೋಗಲಿಲ್ಲ ಆಯ್ತಾ, ಇವಾಗ ಒಂಥರ ಅವ್ರನ್ನೆಲ್ಲ ನೋಡಿದ್ರೆ ಹೊಟ್ಟೆ ಉರಿತಿದ್ದೆ, ನಿಮಗೆ ಐ ಡಿ ಕಾರ್ಡ್ ತೋರಿಸ್ತಾರೆ ಒಳಗೆ ಹೋಗ್ತಾರೆ ಐ ಡಿ ಕಾರ್ಡ್ ಹಿಂಗೆ ಅಂತ. ನಮ್ಗೆ ಆಪರ್ಚುನಿಟಿ ಇಲ್ಲ, ಬಟ್ ಕ್ವೀನ್ಸ್ ಪ್ರೀಮಿಯರ್ ಲೀಗಲ್ಲಿ ಅದು ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ ಐ ಡಿ ಕಾರ್ಡ್ ಹಾಕ್ಕೊಳ್ಳೋದು. ಎಕ್ಸೈಟ್ಮೆಂಟ್ ಇದೆ ನೋಡೋಣ ಏನಾಗುತ್ತೆ ಅಂತ. ನಮಗೆಲ್ಲ ಖುಷಿ ಆಗಿದ್ದೀವಿ. ಇವರಂತಾರ ರೌಡಿ ಬೇಬಿ ಇದ್ದಂಗೆ ಫುಲ್ಲು ಫುಲ್ಲು ಬಂದಿದ್ದಂಗೆ ಆಡ್ತೀವೋ ಬಿಡ್ತೀವೋ, ಒಟ್ಟಿನಲ್ಲಿ ಗ್ರೌಂಡ್ ಅಲ್ಲಿ ಆಟಿಟ್ಯೂಡ್ ಇಂಪಾರ್ಟೆಂಟ್ ಅಷ್ಟೇ. ನಮ್ಮ ಆಟಿಟ್ಯೂಡ್ ನೋಡಿ ಆದ್ರೂ ಅಪೋಸಿಟ್ ಅಲ್ಲಿ ಇರೋರಿಗೆ ಭಯ ಶುರು ಆಗ್ಬೇಕು. ನಮ್ ವಿರಾಟ್ ಕೊಹ್ಲಿ ತರ, ವಿಕಿ ವಿರಾಟ್ ಕೊಹ್ಲಿ ತರ ನನ್ಗೆ ಐ ಲವ್ ವಿರಾಟ್ ಕೊಹ್ಲಿ. ಫಸ್ಟ್ ಆಫ್ ಆಲ್ ಕ್ಯೂ ಪಿ ಎಲ್ ತಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಎಷ್ಟೋ ವರ್ಷ ಆಯಿತು ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿ, ಅವರು ಅವ್ರದೇ ಆದಂಥ ಟೆನ್ಷನ್ಸು, ಬ್ಯುಸಿ ಫ್ಯಾಮಿಲಿ ಗಂಡ ಮಕ್ಕಳು ಅಂತ. ಸೊ ಈ ಒಂದು ಕ್ಯೂ ಪಿ ಎಲ್ ಟೀಮಿಂದ ನಾವೆಲ್ಲ ಒಟ್ಟಿಗೆ ಏನು ಆಟಾಡೋಕ್ಕೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ, ತುಂಬ ಎಕ್ಸೈಟ್ಮೆಂಟ್ ಇದೆ. ಸೊ ನೋಡೋಣ, ಚೆನ್ನಾಗಿ ಆಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ವಿಲ್ ಸಿ. ಯಾ, ಆ್ಯಕ್ಚುಲಿ ತುಂಬ ಖುಷಿ ಇದೆ ಆಡ್ತಾ ಇರೋದು. ನಾವು ಒಂದು ತಕ್ಕ ಮಟ್ಟಕ್ಕೆ ಪ್ರಾಕ್ಟೀಸ್ ಮಾಡಿದ್ದೀವಿ, ಅಲ್ಲಿ ಹೆಂಗೆ ಪ್ರೊಫೆಷ್ನಲ್ಸ್ ಇದ್ದಾರೆ ಗೊತ್ತಿಲ್ಲ, ಬಟ್ ಒಂದಂತೂ ನಿಜ, ನಾವೇ ಗೆಲ್ಲೋದು ಇವತ್ತು. ಮೆಂಟ್ ಅಂದರೆ ಮೆಂಟಲಿ ಕಪ್ ನಮ್ಮದೇ. ಅಯ್ಯಯ್ಯೋ, ಇದೆಲ್ಲ ಕಪ್ ನಮ್ಮದೇ ಅನ್ನೋದು ಮಾತ್ರ ಬೇಡ ನಮಗೆ. ಕಪ್ ನೆಗೆಟಿವ್, ಹೌದೌದು, ಅಪ್ಶಕ್ನ ಆಗ್ಬಿಟ್ಟಿದೆ ನಮಗೆ. ಸೊ ಅದು ಬೇಡ ನಮಗೆ, ಬೇರೆಯವ್ರದ್ದು ಆದರೂ ಪರವಾಗಿಲ್ಲ, ಚೆನ್ನಾಗಿ ಆಡಿ ಬರೋಣ ಅಷ್ಟೇ. ಎಸ್ ಅನು ಅವರೇ, ನಿಮ್ಗೆ ಹೆಂಗೆ ಅನಿಸ್ತಿದೆ? ಒಂಥರ ಖುಷಿ ಇದೆ, ಎಲ್ಲ ಹೊಸ ಹೊಸ ಪರಿಚಯ, ನನಗೆ ಒಂಥರ ಫ್ರೆಶ್ ಫೀಲಿಂಗ್ ಇದೆ. ನನಗೆ ಗೊತ್ತಿಲ್ಲ, ಕಾಲೇಜ್ ಹುಡುಗಿದ ನಾನು ನೋಡೋ ಕಾಲೇಜ್ ಹುಡುಗಿರ ಥರನೇ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ. ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ. ಆಡಕ್ಕೆ ಬಂದಿಲ್ಲ ಅಂದರೂ ಆಡಕ್ಕೆ ಬರೋಣ ಅಂತ ತೋರಿಸ್ಕೊಳ್ಳೋದು ಬೇಡ, ಚೆನ್ನಾಗಿ ಆಡೋಣ, ಗೆಲ್ತೀವ ಬಿಡ್ತೀವ ಸೆಕೆಂಡ್ರಿ, ಸ್ಪೋರ್ಟಿವಾಗಿ ಆಡೋಣ ಅಷ್ಟೇ. ಹೆಣ್ಮಕ್ಳು ಒಂದೊಂದು ಒಂದೊಂದು ಮುದ್ದು. ಸೊ ಯೋಗಿತಾ ಅವರೇ, ನಿಮಗೆ ನಾನು ಆಕ್ಚುಲಿ ಒಂದು ಕ್ವಶನ್, ನಿಮ್ಮ ಕನ್ನಡಕ ಇಲ್ಲಿ ತಂದಿಲ್ಲ ಅಂದ್ರೆ ನಾನು ಫೀಲ್ಡಿಗೆ ಬಿಡಲ್ಲ. ಏನ್ ಗೊತ್ತಾ, ಅವ್ರು ಗ್ಲಾಸ್ ಹಾಕೊಂಡು ಬಂದಾಗ ಸಖತ್ತಾಗಿ ಆಡ್ತಾರೆ, ಗ್ಲಾಸ್ ಯಾವತ್ತು ಹಾಕೊಂಬರಲ್ಲ ಅವತ್ತೆಲ್ಲ ತೋಪೆ. ನಾನು ಗೆಲ್ತೀನಿ ಅಂತಾನೆ ಬಂದಿರೋದು. ಸೊ ನೋಡೋಣ ಏನಾಗುತ್ತೆ ಅಂತ, ಗೆಲ್ತೀವಿ ಅನ್ಕೊಂಡೆ ಆಡೋಣ, ಸೋತ್ರು ಪರವಾಗಿಲ್ಲ. ಆಲ್ ದಿ ಬೆಸ್ಟ್ ಗರ್ಲ್ಸ್. ಥ್ಯಾಂಕ್ ಯು. ಹೇಳಿ, ನಾನು ಆಡ್ತೀನಿ. ಆಲ್ ದಿ ಬೆಸ್ಟ್. ನೋಡಿ, ಸೆಲ್ಫ್ ಬಿಲ್ಡ್ ಅಪ್ ತಗೊಳ್ಳೋದಂದ್ರೆ ಇದೆ. ಥ್ಯಾಂಕ್ ಯು ಗರ್ಲ್ಸ್. ನೋಡಿದ್ರಲ್ಲ ನಮ್ಮ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿ ಬಂದಿದ್ದಾರೆ ಅಂತ, ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ನನ್ನ ನಿಜವಾಗ್ಲೂ ಖುಷಿ ಆಯ್ತು, ಯಾಕಂದರೆ ಈ ಥರ ಮ್ಯಾಚ್ ಇದೆ ಅಂತ ಹೇಳಿದಾಗ ಗ್ರೂಪಲ್ಲಿ ಎವ್ರಿ ಒನ್ ಲೆಸ್ ಲೈಕ್ ನಾನು ಬರ್ತೀನಿ, ನಾನು ಬರ್ತೀನಿ, ನಾನು ಬರ್ತೀನಿ ಅಂತ ಒಂದು 40 ಮೆಂಬರ್ಸ್ ನಮಗೆ ಮೆಸೇಜ್ ಮಾಡಿದ್ರು. 40 ಮೆಂಬರ್ಸಲ್ಲಿ ನಮಗೆ, ನಾವು 40 ಮೆಂಬರ್ಸ್ ನಂಬರ್ನು ಕಾಲೇಜವರು ಕಳಿಸಿದ್ವಿ, ಕಾಲೇಜವರು ಇಷ್ಟು ಜನನ 12 ಮೆಂಬರ್ಸ್ನಲ್ಲಿ ಇಷ್ಟು ವೋಟ್ ಮಾಡಿದ್ರು. ಬಟ್ ನಿಜವಾಗ್ಲೂ ಖುಷಿ ಆಗ್ತಿದೆ. ಇನ್ನು 6 ಮೆಂಬರ್ಸ್ ಹುಡುಗಿಯರು ಬ್ರೇಕ್ಫಾಸ್ಟಿಗೆ ಹೋಗಿದ್ದಾರೆ, ಅವ್ರು ಬಂದಿದ ತಕ್ಷಣ ಅವ್ರ ಹತ್ರನೂ ಸ್ವಲ್ಪ ಹರಟೆ ಹೊಡೆಯೋಣ. ಆ್ಯಂಡ್ ನನಗಂತೂ ಸಿಕ್ಕಾಬಡೆ, ಐ ಎಮ್ ಸೋ ಮಚ್ ಎಕ್ಸೈಟೆಡ್, ಯಾಕಂದರೆ ನಮ್ಮ ಹುಡುಗರು ಇಷ್ಟೆಲ್ಲ ಜೋಶಲ್ಲಿರ್ತಾರೆ ಅಂತ ನಾನು ನಿಜವಾಗ್ಲೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನನಗಿನ್ನ ಸೂಪರ್ ಓವರ್ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಸೊ ಲೆಟ್ಸ್ ಸಿ ಆ್ಯಂಡ್ ಲೆಟ್ಸ್ ರಾಕ್, ಹೋಪ್ ಫಾರ್ ದ ಬೆಸ್ಟ್. ವೆನ್ ಆರ್ ಲೂಸ್, ವಿ ಆರ್ ದ ಬೆಸ್ಟ್ ಅಷ್ಟೇ. ಮೊದಲನೇದಾಗಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ, ಎಷ್ಟೋ ವರ್ಷ ಆಗಿತ್ತು ಈ ಥರ ಕಾಲೇಜ್ ಇವೆಂಟ್ಗೆ ಅಟೆಂಡ್ ಮಾಡಿ. ಆ್ಯಂಡ್
ನಿಮ್ನೆಲ್ಲ ನೋಡ್ತಿದ್ರೆ ನಂಗೆ ಆಕ್ಚುಲಿ ಜೆಲಸ್ ಫೀಲ್ ಆಗ್ತಿದೆ. ವೈ ಹೇಳಿ, ಯಾಕೆ ಹೇಳಿ? ನಿಮ್ಮ ಥರ ಈ ಥರ ಕೂತ್ಕೊಂಡು ಆ ಟೈಮಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಮೈಕ್ ಮುಂದೆ ಕೂತ್ಕೊಂಡ್ರೆ ಬೈಕೊಂತಿದ್ವಿ, ಅಯ್ಯೋ ಎಷ್ಟೊತ್ತು ಮಾತಾಡ್ತಾರೋ ಅಂತ. ಬಟ್ ಇವಾಗ ಆ್ಯಕ್ಚುಲಿ ನಾನು ಮಾತಾಡ್ಬೇಕನ್ನು ತುಂಬ ಜನ ಬೈಕೊಂತಿದ್ದಾರೆ. ಇಟ್ಸ್ ಓಕೆ, ತೊಂದೇನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಟೀಮ್ ಕ್ಯೂ ಪಿ ಎಲ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಹೊಸ ಪ್ರಯತ್ನ, ನಿಮ್ಮ ಸಪೋರ್ಟ್ ಮತ್ತು ಪ್ರೀತಿ ಖಂಡಿತವಾಗ್ಲೂ ಬೇಕು. ಕ್ವೀನ್ಸ್ ಪ್ರೀಮಿಯರ್ ಲೀಗ್, ಬರೀ ಹೆಣ್ಮಕ್ಳಿಗೆ ಇದೊಂದು ಟೂರ್ನಮೆಂಟ್, ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಿದ್ವಿ. ಇಂಡಸ್ಟ್ರೀಲಿ ಯಾರು ಕೂಡ ಟ್ರೈ ಮಾಡಿಲ್ಲ, ಹೆಣ್ಮಕ್ಳಿಗೆ ಅವಕಾಶ ಸಿಕ್ಕಿಲ್ಲ. ಕ್ರಿಯೇಟಿವ್ ಫ್ರೆಂಡ್ಸ್ ಕಡೆಯಿಂದ ಒಂದು ಕ್ಯೂ ಪಿ ಎಲ್ ಅಂತ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಿದ್ದೀವಿ. ಸೊ ನೀಡ್ ಆಲ್ ಯರ್ ಲವ್ ಅಂಡ್ ಸಪೋರ್ಟ್. ಥ್ಯಾಂಕ್ ಯು. ಅಂಡ್ ವಿ ಆರ್ ರೆಡಿ. ಇವಾಗ ಕ್ವೀನ್ಸ್ ಬನ್ನಿ, ಕ್ವೀನ್ಸ್ ಬನ್ನಿ, ಕ್ವೀನ್ಸ್ ಬನ್ನಿ, ಕ್ವೀನ್ಸ್ ಇಲ್ಲಿರೋರೆಲ್ಲ ಕ್ವೀನ್ಸ್ ಹಾಗಾದ್ರೆ. ಓಕೆ, ವಿ ಆರ್ ಆಲ್ ಸೆಟ್. ಇವಾಗ ಮ್ಯಾಚಿಗೆ ಹೋಗ್ತಿದ್ದೆ, ಫುಲ್ ರೆಡಿಯಾಗಿ ಫುಲ್ ಜೋಶಲ್ಲಿದ್ದೀವಿ. ಆ್ಯಂಡ್ ನನ್ನ ಟೀಮ್ ಅವ್ರಿಗೆ ಹುಡುಗಿರು ಕೂಡ ಸಿಕ್ಕಾಪಟ್ಟೆ ಜೋಶಲ್ಲಿದ್ದಾರೆ. ಲೆಟ್ ಸಿ ವೆನ್ ಆರ್ ಲೂಸ್. ಥ್ಯಾಂಕ್ ಯು. ಇನ್ನು ಹೆಚ್ಚಿನ ಕ್ರಮಾಂಕದಲ್ಲಿ ಬಂದು ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಫಸ್ಟ್ ಮ್ಯಾಚ್, ಐ ಮೀನ್ ಏನು ಓವರ್ ಶುರು ಆಯ್ತು ಅವಾಗಿಂದ ಇನ್ನೇ ನಿಂತ್ಕೊಂಡು ಪಾಪ ಸಿಕ್ಕಾಪಟ್ಟೆ ನಮ್ಮ ಜೋಶ್ ತುಂಬಿಸಿದ್ರು, ಸಿಕ್ಕಾಪಟ್ಟೆ ಎನರ್ಜಿ ತುಂಬಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ಗೆದ್ದರೆ ಇವ್ರಿಗೆಲ್ಲ ಬೇಲ್ಪುರಿ ಕೊಡಿಸ್ತೀನಿ ಅಂದಿದೆ. ವಿಟ್ಟಲ್ಲಿ ಇವನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಬೇಲ್ಪುರಿ ಕೊಡಿಸ್ತೀನಿ. ಡನ್ನ, ನನ್ನ ಮಾತನ್ನ ಉಳಿಸ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ಓಕೆ, ಆಕ್ಚುಲಿ ಏನಂದ್ರೆ ನಾವು ಗೆದ್ವಿ. ಆಕ್ಚುಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಆಕ್ಚುಲಿ ದಿಸ್ ಇಸ್ ಸೋ ಅನ್ಎಕ್ಸ್ಪೆಕ್ಟೆಡ್. ನಾವು ಆಕ್ಚುಲಿ ಸುಮ್ಮನೆ ಆಡೋಣ ಅಂತ ಬಂದು 2 ಅವರ್ಸ್ಗೆ ಅಂತ ಬಂದು 4 ಅವರ್ಸ್ಗೆ ಎಕ್ಸ್ಟೆಂಡ್ ಮಾಡಿ ಸಕ್ಕದಾಗ ಆಡಿದೀವಿ. ಆ್ಯಂಡ್ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸಿದ್ವಿ. ಅವ್ರು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ರು. ನಾವೇನು ಪ್ರಾಕ್ಟೀಸ್ ಮಾಡಿರಲಿಲ್ಲ, ಜಸ್ಟ್ 2 ಡೇಸ್ 3 ಡೇಸ್ ಪ್ರಾಕ್ಟೀಸ್ ಮಾಡಿದ್ವಿ. ಬಟ್ ಆದರೂ ಸಕ್ಕದಾಗ ಆಡಿದ್ವಿ. ಆ್ಯಂಡ್ ಕ್ಯೂ ಪಿ ಎಲ್ ನೆಕ್ಸ್ಟ್ ಇದಕ್ಕೆ ನಾವು ಸಿಕ್ಕಾಪಟ್ಟೆ ಜೋಶ್ ತೊಗೊಂಡು ಹೋಗ್ತಿದ್ವಿ. ವಿ ಆರ್ ಸೋ ಹ್ಯಾಪಿ, ವಿ ವನ್. ಎಸ್, ವಿ ಆರ್ ಆಲ್ ಸೋ ಹ್ಯಾಪಿ ವಿನ್ ಆದ್ವಿ ಮ್ಯಾಚ್ನ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಭವ್ಯಗಡೋ ಯೂಟ್ಯೂಬ್ ಚಾನಲ್. ಇನ್ನೆಚ್ಚು ಹೆಚ್ಚು ವ್ಲಾಗ್ಸ್ ಬರುತ್ತೆ ಕ್ರಿಕೆಟ್ ಬಗ್ಗೆನೇ, ಜಾಸ್ತಿ ಇನ್ನು ಸ್ವಲ್ಪ ದಿನ ಬರುತ್ತೆ. ಸೊ ಏನಾದರೂ ಕ್ರಿಕೆಟಲ್ಲಿ ತಪ್ಪಾದರೆ ಕ್ಷಮಿಸಿ. ಇನ್ನು ಕಲಿತಾ ಇರೋ ಹುಡುಗಿ, ಕಲಿತಾ ಹೋಗ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಐ ಲವ್ ಯು ಆಲ್. ಈ ಸಲ ಕಪ್ ಅನ್ನೋ ಸ್ಲೋಗನ್ ಮಾತ್ರ ನಾನು ಹೇಳಲ್ಲ, ಯಾರ್ದಾದ್ರೂ ಆಗಲಿ, ಆದರೆ RCB ಫ್ಯಾನ್ ಫಾರ್ ಎವರ್. RCB ಹುಡುಗಿ ನಾನು. ಓಕೆ, ಥ್ಯಾಂಕ್ ಯು.